ಅಪ್ಪುಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಧಾನಸೌಧದ ಎದುರು ಕಿಕ್ಕಿರಿದು ಸೇರಿದ ಜನರು ವಿಧಾನಸೌಧದ ಮುಂದೆ ಅಪ್ಪು ಅಭಿಮಾನಿಗಳ ಸಾಗರ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಅಂತಲೇ ವಿಧಾನಸೌಧದ ಬಳಿ ಬಂದಂತ ಜನರ ದಂಡು ವಿಧಾನಸೌಧದ ಮುಂಭಾಗದ ರಸ್ತೆ ಉದ್ದಕ್ಕೂ ಕೂಡ ಜನರ ದಂಡು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ವಿಧಾನಸೌಧದ ಮುಂಭಾಗದ ದೃಶ್ಯ ಇದು ಅಪ್ಪುಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದಂತ ಜನ ಕಿಕ್ಕಿರಿದು ಸೇರಿದ್ದಾರೆ ವಿಧಾನಸೌಧದ ಮುಂಭಾಗದ ದೃಶ್ಯವನ್ನ ನೋಡ್ತಾ ಇದ್ದೀರಿ ಅಭಿಮಾನಿಗಳ ವೀಕ್ಷಣೆಗೆ ಅಂತನೇ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ 10 ಎಲ್ಇಡಿ ಸ್ಕ್ರೀನ್ ಹಾಕಲಾಗಿದೆ ಅಭಿಮಾನಿಗಳು ಈ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಕೂಡ ಆರಂಭ ಆಗುತ್ತೆ ವಿಧಾನಸೌಧದ ಎದುರಿನ ರಸ್ತೆಯ ದೃಶ್ಯ ಇದು ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ಗೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಸಮಾರಂಭವನ್ನ ವಿಧಾನಸೌಧ ಮುಂಭಾಗದಲ್ಲಿ ಸಂಜೆ 4 ಗಂಟೆಗೆ ಹಮ್ಮಿಕೊಂಡಿರುವಂತದ್ದು ಇಲ್ಲಿ ಒಂದು ಮಹಿಳಾ ತಂಡ ಬಂದಿರುವಂತದ್ದು ಸಖಿ ಟೀಮ್ ಇಲ್ಲಿ ಸಾಕಷ್ಟು ವಿಭಿನ್ನವಾಗಿ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದಿರುವಂತದ್ದು ಅವರು ಪುನೀತ್ ಬಗ್ಗೆ ಮಾತನಾಡ್ತಾರೆ ಬನ್ನಿ ಕೇಳೋಣ ಮೇಡಂ ಎಲ್ಲಿಂದ ಬಂದಿದ್ದೀರಾ ತಾವು ನಾವು ಎಲ್ಲರೂ ಬೆಂಗಳೂರು ಕಡೆಗೆ ಓಕೆ ತಾವು ಎಲ್ಲಿಂದ ನಾನು ವಿ ಸಖಿ ಫೌಂಡರ್ ಸೊ ನಾವೆಲ್ಲ ಹೆಣ್ಮಕ್ಕಳಿಗೆಲ್ಲ ಮಾಡ್ತಾ ಇರ್ತೀವಿ ಹಾಗೆ ನಾವು ಅಪ್ಪು ಅಭಿಮಾನಿಗಳು ಇವತ್ತು ಕರ್ನಾಟಕದ ರತ್ನ ಕೊಡ್ತಾ ಇರೋದು ನಮಗೊಂದು ಸಂತೋಷದ ವಿಷಯ ಅವರು ತೀರಾ ಯಾರಿಗೂ ಏನು ಗೊತ್ತಿಲ್ಲದ ಹಾಗೇನೇ ಎಷ್ಟೊಂದು ಸೋಶಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅಂತ ಅವರಿಗೆ ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ಅಪ್ಪು ನಮ್ಮೊಂದಿಗೆ 1 ವರ್ಷ ಆಯ್ತು ಅವರು ಇಲ್ಲದೆ ಹೇಗೆ ಮಿಸ್ ಮಾಡ್ಕೊಳ್ತೀರಿ ಆಕ್ಚುಲಿ ನನಗೆ ಅವರನ್ನ ಜಾಸ್ತಿ ನಾನು ನೋಡಿಲ್ಲ ಬರೀ ಎಲ್ಲೋ ಒಂದು ಮೂವಿಗಳಲ್ಲಿ ನೋಡಿದ್ದೀನಿ ಪ್ಲಸ್ ನಿಜವಾಗ್ಲೂ ಜಾಸ್ತಿ ನೋಡಿಲ್ಲ ಆದರೆ ಅವ್ರ ಮದುವೆ ನನ್ನ ಮದುವೆ ಒಂದೇ ದಿವಸ ಆಗಿದ್ದು ಆಮೇಲೆ ಅಡಿಗೆಯವರು ಒಂದೇ ಅಡಿಗೆಯವರು ಇಬ್ಬರಿಗೂ ಸೊ ಅದನ್ನು ನಾನು ನೆನೆಸ್ಕೊತಾ ಇರ್ತೀನಿ ಯಾಕಂದರೆ ಹೋದ ವರ್ಷದಿಂದ ಇಲ್ಲಿವರೆಗೂ ಎಲ್ಲ ಕಡೆನೂ ಎಲ್ಲರೂ ನೆನೆಸ್ಕೊತಾ ಇದ್ದಾರೆ ಆ್ಯಕ್ಚುಲಿ ಬೇಕಾದಷ್ಟು ಬೇರೆಯವರು ಯಾರಾದರೂ ಹೋದರೆ ಒಂದೆರಡು ದಿವಸ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಬಟ್ ಇಲ್ಲಿವರೆಗೂ ನಾನು ನೋಡ್ತಾ ಇದ್ದಂಗೆ ಒಬ್ಬರಲ್ಲ ಒಬ್ಬರು ನೆನೆಸ್ಕೊತಾನೆ ಇದ್ವಿ ಮೇಡಮ್ ಹೇಳಿ ಈಗ ಇವತ್ತು ಕರ್ನಾಟಕ ರತ್ನ ಅವಾರ್ಡ್ ಕೊಡ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ನಂಗೆ ಬಹಳ ಹೆಮ್ಮೆ ಆಗಿದೆ ಇಡೀ ಕನ್ನಡಾಂಬೆಗೆ ಒಂದು ವಜ್ರದ ಕಿರೀಟನ ಇಟ್ಟರೆ ಎಷ್ಟು ಕಲಶಪ್ರಾಯವಾಗಿರುತ್ತೋ ಆ ರೀತಿ ಅಪ್ಪು ಅವರಿಗೆ ಈ ಕರ್ನಾಟಕ ರತ್ನ ಸಿಕ್ಕಿರೋದು ನಮ್ಮ ಎಲ್ಲ ಕನ್ನಡಿಗರಿಗೆ ಹೆಮ್ಮೆ ಮತ್ತು ಅಪ್ಪು ಈಗಲೂ ಕೂಡ ಇದ್ದಾರೆ ಎಲ್ಲರೂ ಕೂಡ ಎಷ್ಟಾಗುತ್ತೋ ಅಷ್ಟು ಸಮಾಜ ಸೇವೆ ಮಾಡಿ ಮಹಿಳಾ ಸಬಲೀಕರಣ ಮಾಡ್ತಾ ನಾವು ಅಪ್ಪನ್ನ ಕಂಡುಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ವಿ ಸಖಿ ಟೀಮ್ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದೆ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಮಹಿಳೆಯರಿಗೆ ಏನು ಬೇಕೋ ಸೌಲಭ್ಯಗಳನ್ನ ಕೊಟ್ಟು ಅವ್ರನ್ನ ಎಂಪವರ್ ಮಾಡೋದು ನಮ್ಮ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ವಿ ಸಖಿ ಟೀಮ್ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದೆ ನಾನೆಲ್ಲ ಕನ್ನಡ ಅಭಿಮಾನಿಗಳಿಗೆ ಅಪ್ಪು ಅಭಿಮಾನಿಗಳಿಗೆ ಏನು ಹೇಳ್ತೀನಂದರೆ ಅಪ್ಪು ಅವರು ಇವತ್ತು ಇದ್ದಾರೆ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿ ಸಮಾಜ ಸೇವೆ ಮಾಡಿ ಅದರಲ್ಲಿ ಅಪ್ಪು ಅವ್ರನ್ನ ಕಾಣಿ ಅಂತ ಹೇಳ್ತೀನಿ ಹಾಗೆ ಮತ್ತೊಬ್ಬರು ಇದ್ದಾರೆ ಮೇಡಮ್ ಹೇಳಿ ಈಗ ನೀವು ಈ ಏನೆಲ್ಲ ಈವೆಂಟ್ಗಳನ್ನು ಇದು ಮಾಡ್ತೀವಿ ಈ ಥರ ಕಾರ್ಯಕ್ರಮಗಳಾದಾಗ ಯಾಕಂದರೆ ನೀವು ಸುಮಾರು ಒಂದು 10-20 ಜನ ಬಂದಿದ್ದೀರಾ ಏನೆಲ್ಲ ಕಾರ್ಯಕ್ರಮಗಳನ್ನ ಇದು ಮಾಡ್ತೀವಿ ಇದು ಬೈಕ್ ರ್ಯಾಲಿ ಕ್ಯಾನ್ಸರ್ ಇದಕ್ಕೆ ವಾಕತಾನು ಸೋಷಿಯಲ್ ಸರ್ವಿಸು ಅಂದರೆ ಪುವರ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಎಲ್ಲ ನೋಟ್ಬುಕ್ಸ್ ಕೊಡೋದು ಆ ಥರ ಎಲ್ಲ ಥರನೂ ಮಾಡ್ತಾ ಇರ್ತೀವಿ ಸರ್ ಸರ್ವಿಸ್ ಅನ್ನದಾನ ಎಲ್ಲನೂ ಕಾರ್ಯಕ್ರಮ 4 ಗಂಟೆಗೆ ಇದೆ ನೀವೆಲ್ಲ 4 ಗಂಟೆವರೆಗೆ ಇಲ್ಲಿ ವೇಟ್ ಮಾಡ್ತೀರಾ ಹೇಗೆ ಆಕ್ಚುಲಿ ನಮಗೆ ಅಲ್ಲಿ ಎಂಟ್ರಿ ಇಲ್ಲ ನಾವು ಟ್ರೈ ಮಾಡಿದ್ವಿ ಪಾಸ್ ಕೊಡೋಕ್ಕೆ ಸಿಗಲ್ಲ ಸೊ ಈಗ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡ್ತೀವಿ ಅಟ್ಲೀಸ್ಟ್ ನಾವು ಇಲ್ಲಿಂದ ನೋಡ್ಬೋದಲ್ವಾ ಅಂತ ಈಚೆಯಿಂದನೇ ನೋಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇನ್ನಿಷ್ಟು ವಿ ಸಖಿ ಟೀಮ್ನ ಮಾತು ಏನಂತಂದರೆ ವಿಭಿನ್ನ ನಗರದಲ್ಲಿ ಬೈಕ್ ರ್ಯಾಲಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ವಿನೂತನವಾಗಿ ನಡೆಸುವಂಥ ಈ ಒಂದು ಮಹಿಳೆಯ ತಂಡ ಇವತ್ತು ವಿಧಾನಸೌಧ ಮುಂಭಾಗದಲ್ಲಿ ಬಂದಿರುವಂಥದ್ದು ಕ್ಯಾಮ್ರಾಮನ್ ಇಗೊಂದರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ ಏಷ್ಯಾನೆಟ್ ಸುವರ್ಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.